ಗದ್ಯ ಆರ್ಕಿಮಿಡೀಸ್ ಆರ್ಕಿಮಿಡೀಸ್ ಕ್ರಿಸ್ತಪೂರ್ವ ಇನ್ನೂರ ಎಂಬತ್ತೇಳರಲ್ಲಿ ಸಿಸಿಲಿ ದ್ವೀಪದ ಸಿರಾಕ್ಯೂಸ್ನಲ್ಲಿ ಜನಿಸಿದನು ಅಲ್ಲಿಯ ದೊರೆಯಾದ ಎರಡನೆಯ ಹೈರೋಗೆ ಇವನು ಸಂಬಂಧಿಯಾಗಿದ್ದನು ಈ ದೊರೆಯೇ ಆರ್ಕಿಮಿಡೀಸ್ಗೆ ಆಶ್ರಯ ನೀಡಿದ್ದನು ಈತನ ಪ್ರಾಥಮಿಕ ವಿದ್ಯಾಭ್ಯಾಸವು ಸಿಸಿಲಿಯಲ್ಲಿಯೇ ನಡೆಯಿತು ನಂತರ ಈಜಿಪ್ಟ್ ದೇಶದ ಅಲೆಕ್ಸಾಂಡ್ರಿಯಾ ವಿಶ್ವವಿದ್ಯಾಲಯದಲ್ಲಿ ಅಭ್ಯಾಸ ಮಾಡಿ ಸಿಸಿಲಿಗೆ ವಾಪಸ್ಸಾದನು ಆರ್ಕಿಮಿಡೀಸನ ತಂದೆ ಪಿಡಿಯಾಸ್ ಇವನು ಆ ಕಾಲದ ಶ್ರೇಷ್ಠ ಖಗೋಳಶಾಸ್ತ್ರಜ್ಞರಾಗಿದ್ದನು ಬಹುಶಃ ಆರ್ಕಿಮಿಡೀಸನ ವೈಜ್ಞಾನಿಕ ಮನೋಭಾವಕ್ಕೆ ಆತನ ತಂದೆಯೇ ಪ್ರೇರಣೆಯಾಗಿರಬಹುದು ಬಾಲ್ಯದಲ್ಲಿ ಇವನು ಪ್ರತಿಯೊಂದು ವಸ್ತುವನ್ನು ಗಮನಿಸುತ್ತಾ ಇದು ಏಕೆ ಹೀಗೆ ವರ್ತಿಸುತ್ತದೆ ಈ ವಸ್ತು ಪ್ರತಿಯೊಂದು ನಿಮಿಷದಲ್ಲಿಯೂ ಹೀಗೇ ವರ್ತಿಸುತ್ತದೆಯೇ ಎಂದು ಸದಾಕಾಲ ಯೋಚಿಸುತ್ತಿದ್ದನು ಇವನ ಈ ಯೋಚನಾ ವಿಧಾನವೇ ಮುಂದಿನ ಸಂಶೋಧನೆಗಳಿಗೆ ಕಾರಣವಾಯಿತು ಒಮ್ಮೆ ಸಿರಾಕ್ಯೂಸ್ನ ರಾಜ ಎರಡನೆಯ ಹೈರೋ ಒಬ್ಬ ಅಕ್ಕಸಾಲಿಗನಿಗೆ ಒಂದು ಚಿನ್ನದ ಕಿರೀಟ ಮಾಡಲು ತಿಳಿಸಿದನು ಕೆಲವು ದಿನಗಳ ನಂತರ ಅಕ್ಕಸಾಲಿಗನು ಕುಶಲತೆಯಿಂದ ತಯಾರಿಸಿದ ಕಿರೀಟವನ್ನು ರಾಜನಿಗೆ ಒಪ್ಪಿಸಿದನು ಆದರೆ ರಾಜನಿಗೆ ಒಂದು ಅನುಮಾನ ಕಾಡಿತು ಅದೇನೆಂದರೆ ಈ ಕಿರೀಟವು ಶುದ್ಧ ಚಿನ್ನದಲ್ಲಿಯೇ ತಯಾರಿಸಿದೆಯೋ ಇದಕ್ಕೆ ಬೆಳ್ಳಿ ತಾಮ್ರವನ್ನು ಬೆರೆಸಿದೆಯೋ ಎಂದು ಆದರೆ ಇದನ್ನು ತಿಳಿಯಲು ಕಿರೀಟವನ್ನು ಪೂರ್ಣವಾಗಿ ಕರಗಿಸಬೇಕಾಗುತ್ತಿತ್ತು ರಾಜನಿಗೆ ಸುಂದರವಾದ ಕಿರೀಟ ಕರಗಿಸುವುದು ಇಷ್ಟವಿರಲಿಲ್ಲ ಅವನು ಆರ್ಕಿಮಿಡಿಸನನ್ನು ಕರೆದು ಕಿರೀಟವನ್ನು ಕರಗಿಸದೆ ಶುದ್ಧ ಚಿನ್ನದಲ್ಲಿ ತಯಾರಿಸಿದೆಯೇ ಇಲ್ಲವೇ ಎಂದು ಪರೀಕ್ಷಿಸಲು ಹೇಳಿದನು ಇದೇ ವಿಷಯವನ್ನು ತಲೆಯಲ್ಲಿ ಹೊತ್ತು ಆರ್ಕಿಮಿಡೀಸನು ಹಗಲು ರಾತ್ರಿ ಯೋಚಿಸಲಾರಂಭಿಸಿದನು ಒಂದು ದಿನ ಆತ ಸ್ನಾನ ಮಾಡಲು ನೀರು ತುಂಬಿದ ಸ್ನಾನದ ತೊಟ್ಟಿಯಲ್ಲಿ ಇಳಿದನು ಕೂಡಲೇ ಸ್ವಲ್ಪ ನೀರು ತೊಟ್ಟಿಯಿಂದ ಹೊರಚೆಲ್ಲಿತು ಅದನ್ನು ನೋಡಿದ ಆರ್ಕಿಮಿಡೀಸನ ತಲೆಯಲ್ಲಿ ಚಿನ್ನದ ಕಿರೀಟದ ಉತ್ತರ ಹೊಳೆಯಿತು ತಕ್ಷಣ ಆತನು ಸ್ನಾನದ ತೊಟ್ಟಿಯಿಂದ ಹಾಗೇ ರಸ್ತೆಯಲ್ಲಿ ಯುರೇಕಾ ಯುರೇಕಾ ಎಂದು ಕೂಗಿಕೊಳ್ಳುತ್ತಾ ರಾಜನ ಬಳಿಗೆ ಓಡೋಡಿ ಬಂದನು ಗ್ರೀಕ್ ಭಾಷೆಯಲ್ಲಿ ಯುರೇಕಾ ಎಂದರೆ ನಾನು ಕಂಡುಹಿಡಿದೆ ಎಂದು ಆರ್ಕಿಮಿಡೀಸನ ಪ್ರಕಾರ ಒಂದು ವಸ್ತುವನ್ನು ನೀರಿನಲ್ಲಿ ಮುಳುಗಿಸಿದಾಗ ಅದು ಅಷ್ಟೇ ಪ್ರಮಾಣದ ನೀರನ್ನು ಹೊರಚೆಲ್ಲುತ್ತದೆ ಇದನ್ನು ಜಗತ್ಪ್ರಸಿದ್ಧವಾದ ಆರ್ಕಿಮಿಡೀಸ್ ತತ್ವ ಎಂದು ಕರೆಯುತ್ತಾರೆ ಈ ತತ್ವದಿಂದ ಆತ ಕಿರೀಟದ ಸಮಸ್ಯೆಯನ್ನು ಬಗೆಹರಿಸಿದನು ಇವನು ಒಬ್ಬ ಶ್ರೇಷ್ಠ ಗಣಿತಜ್ಞ ಹಾಗೂ ವಿಜ್ಞಾನಿ ನೀರಿಗೂ ಮೇಲ್ಮುಖ ಬಲವಿದೆ ಎಂದು ತೋರಿಸಿಕೊಟ್ಟವನು ದೇಶ ದೇಶಗಳನ್ನು ಸಂಪರ್ಕಿಸುವ ಸಾಧನಗಳಲ್ಲಿ ಒಂದಾದ ಹಡಗುಗಳ ಚಲನೆಯ ತತ್ವವು ಆರ್ಕಿಮಿಡಿಸನನ್ನು ವಿಶ್ವದ ಶ್ರೇಷ್ಠ ವಿಜ್ಞಾನಿಯನ್ನಾಗಿಸಿತು ಒಮ್ಮೆ ಸಿರಾಕ್ಯುಸ್ ದ್ವೀಪದ ಮೇಲೆ ಶತ್ರುಗಳು ದಾಳಿ ನಡೆಸಿದ್ದರು ಅದು ದ್ವೀಪವಾದ ಕಾರಣ ಸಮುದ್ರದ ಮೂಲಕ ದಾಳಿ ನಡೆಸಲು ಸಜ್ಜಾಗಿ ದ್ವೀಪದ ಸುತ್ತಲೂ ದೊಡ್ಡ ದೊಡ್ಡ ಹಡಗುಗಳಲ್ಲಿ ಶತ್ರುಗಳು ಬಂದರು ಆ ಸಣ್ಣ ದ್ವೀಪದ ರಾಜನಿಗೆ ಏನು ಮಾಡಬೇಕೆಂದು ತೋಚಲಿಲ್ಲ ಆತ ಎದೆಗುಂದದೆ ತನಗೆ ಆಪ್ತನಾಗಿದ್ದ ವಿಜ್ಞಾನಿ ಆರ್ಕಿಮಿಡೀಸನನ್ನು ಕರೆಸಿದನು ಇಬ್ಬರೂ ಸೇರಿ ಏನು ಮಾಡಬೇಕೆಂಬುದನ್ನು ಚರ್ಚಿಸಿದರು ಕೂಡಲೇ ಆರ್ಕಿಮಿಡೀಸ್ ಒಂದು ಉಪಾಯ ಮಾಡಿದನು ಸಮುದ್ರಕ್ಕಿಂತ ಎತ್ತರವಾದ ಭಾಗಗಳಲ್ಲಿ ಅರ್ಧ ಗೋಲಾಕಾರದ ದೊಡ್ಡ ದೊಡ್ಡ ತಗ್ಗುಗನ್ನಡಿಗಳನ್ನು ನಿರ್ದಿಷ್ಟ ಕೋನಗಳಲ್ಲಿ ನಿಲ್ಲಿಸಲು ಸೇವಕರಿಗೆ ಸೂಚಿಸಿದನು ಹಾಗೆ ನಿಲ್ಲಿಸಿದ ಆ ಕನ್ನಡಿಗಳಿಂದ ಸೂರ್ಯನ ಬೆಳಕನ್ನು ಶತ್ರುಗಳ ಹಡಗುಗಳ ಮೇಲೆ ಒಟ್ಟಾಗಿ ಬೀಳುವಂತೆ ಜೋಡಿಸಲಾಗಿತ್ತು ಶತ್ರುಗಳ ಸೈನ್ಯ ದ್ವೀಪದ ಹತ್ತಿರಕ್ಕೆ ಬರತೊಡಗಿದಂತೆ ಕನ್ನಡಿಗಳು ಸೂರ್ಯನ ಕಿರಣಗಳನ್ನು ಆ ಹಡಗುಗಳ ಹಾಯಿ ಬಟ್ಟೆಗಳ ಮೇಲೆ ಕೇಂದ್ರೀಕರಿಸಿ ಹಡಗುಗಳು ಹತ್ತಿ ಉರಿಯತೊಡಗಿದವು ಆರ್ಕಿಮಿಡೀಸನ ವೈಜ್ಞಾನಿಕ ಚಿಂತನೆ ಸಮರ್ಪಕವಾಗಿ ಕೆಲಸ ಮಾಡಿತ್ತು ಶತ್ರುಗಳ ಸೈನ್ಯ ಸಂಪೂರ್ಣವಾಗಿ ಸೋತು ಹಿಮ್ಮೆಟ್ಟಿತ್ತು ಮರಣ ಹೊಂದಿದಾಗ ಆತನಿಗೆ ಎಪ್ಪತ್ತೈದು ವರ್ಷ ವಯಸ್ಸಾಗಿತ್ತು ಎರಡನೆಯ ಪ್ಯೂನಿಕ್ ಯುದ್ಧದಲ್ಲಿ ರೋಮನ್ನರು ಸಿರಾಕ್ಯೂಸ್ ನಗರವನ್ನು ಆಕ್ರಮಿಸಿದರು ಸಂಶೋಧನೆಯಲ್ಲಿ ಆರ್ಕಿಮಿಡೀಸ್ ತೊಡಗಿದ್ದ ಕಾರಣ ರೋಮನ್ ಸೈನಿಕರ ಮಾತನ್ನು ಆತ ಕೇಳಲಿಲ್ಲ ಆಗ ಸೈನಿಕರು ಕತ್ತಿಯಿಂದ ಇರಿದು ಆರ್ಕಿಮಿಡೀಸನನ್ನು ಕೊಂದರು ತನ್ನ ಜೀವಿತದ ಅವಧಿಯಲ್ಲಿ ಆರ್ಕಿಮಿಡೀಸ್ ದೇಶವನ್ನು ರಕ್ಷಿಸಲು ರಾಜನಿಗೆ ಅನೇಕ ಬಾರಿ ಸಹಾಯ ಮಾಡಿದ್ದನು ಅದಕ್ಕಾಗಿ ಹಲವಾರು ಯುದ್ಧ ಯಂತ್ರಗಳನ್ನು ಕಂಡುಹಿಡಿದಿದ್ದನು ಆರ್ಕಿಮಿಡೀಸನ ಮಹತ್ವದ ಸಂಶೋಧನೆಯನ್ನು ನೆನಪಿಸುವಂತೆ ಮತ್ತು ಆತನ ಇಚ್ಛೆಯಂತೆ ಅವನ ಸಮಾಧಿಯ ಮೇಲೆ ಒಂದು ಸಿಲಿಂಡರ್ ಹಾಗೂ ಗೋಳವನ್ನು ಇರಿಸಲಾಗಿದೆ